ಈ ಕಾರ್ಯಕ್ರಮದ ಪ್ರಾಯೋಜಕರು ಅಮೃತನಿ ಪಾಪ್ಲಸ್. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗಾ .com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹರಿಯಾಣದ ನೂನಲ್ಲಿ ನಡೆದ ಕೋಮು ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ 202 ಜನರನ್ನ ಬಂಧಿಸಿದ್ದು 80 ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಂತ ಅಲ್ಲಿನ ಗೃಹ ಸಚಿವ ಅನಿಲ್ ವಿಜ್ ಮಾಹಿತಿ ಕೊಟ್ಟಿದ್ದಾರೆ. ಗಲಭೆ ವೇಳೆ ಗುಡ್ಡಗಳಿಂದ ಗುಂಡುಗಳನ್ನು ಹಾರಿಸಲಾಗಿದೆ ಮತ್ತು ಕಟ್ಟಡಗಳ ಮೇಲ್ಚಾವಣಿ ಮೇಲೆ ಕಲ್ಲುಗಳನ್ನು ಸಂಗ್ರಹ ಮಾಡಿ ಮೊದಲೇ ಇಟ್ಕೊಂಡಿದ್ರು. ಇದೆಲ್ಲ ನೋಡ್ತಾ ಇದ್ರೆ ಹಿಂಸಾಚಾರ ಪ್ರೀ ಪ್ಲಾನ್ಡ್, ಪೂರ್ವ ನಿಯೋಜಿತ ಅಂತ ಇದೆಲ್ಲ ಸೂಚಿಸ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಪೊಲೀಸರು ಇದುವರೆಗೆ 102 ಎಫ್ಐಆರ್ಗಳನ್ನು ಹಾಕಿದ್ದಾರೆ. ಜೊತೆಗೆ ಹಿಂಸಾಚಾರದಲ್ಲಿ ಭಾಗಿಯಾಗಿರೋ ಯಾರನ್ನೂ ಬಿಡೋದಿಲ್ಲ ಅಂತ ನಿಮಗೆ ಭರವಸೆ ಕೊಡ್ತೀನಿ ಅಂತ ಅನಿಲ್ ವಿಜ್ ಹೇಳಿದ್ದಾರೆ. ಇದೇ ವೇಳೆ ಬಂಧಿತರನ್ನು ತೀವ್ರ ವಿಚಾರಣೆಗೆ ಗುರಿಪಡಿಸಲಾಗ್ತಾ ಇದೆ. ಇದರ ಹಿಂದೆ ದೊಡ್ಡ ಪಿತೂರಿ ಇದೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೈಯಲ್ಲಿ ಲಾಠಿ ಇತ್ತು. ಇವುಗಳನ್ನು ಉಚಿತವಾಗಿ ಕೊಡಲಾಗಿತ್ತಾ? ಎಲ್ಲಿಂದ ಬಂತು? ಅಥವಾ ಇವುಗಳನ್ನು ಯಾರು ವ್ಯವಸ್ಥೆ ಮಾಡಿರಬೇಕಲ್ಲ, ಯಾರು? ಅಷ್ಟೇ ಅಲ್ಲದೆ ಘರ್ಷಣೆಯಲ್ಲಿ ಗುಂಡುಗಳನ್ನು ಹಾರಿಸಲಾಗ್ತಾ ಇತ್ತು, ಫೈರ್ ಮಾಡಲಾಗ್ತಾ ಇತ್ತು. ಈ ಶಸ್ತ್ರಾಸ್ತ್ರ ಎಲ್ಲ ಎಲ್ಲಿಂದ ಬಂತು? ಈ ವಿಚಾರದ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸ್ತೀವಿ ಅಂತ ಅನಿಲ್ ವಿಜ್ ಹೇಳಿದ್ದಾರೆ. ಇತ್ತ ನೂ ಪೊಲೀಸ್ ಅಧೀಕ್ಷಕ ನರೇಂದ್ರ ಸಿಂಗ್ ಬಿಜರ್ನಿಯಾ ಮಾತ್ರ ಹಿಂಸಾಚಾರದ ಹಿಂದೆ ಯಾರಾದರೂ ಮಾಸ್ಟರ್ ಮೈಂಡ್ ಇದ್ದಾರಾ ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈ ಕೋಮು ಗಲಭೆ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡಿತಾ ಇದ್ದು ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಏನೋ ಕಡೆ ಹಿಂಸಾಚಾರ ಪೀಡಿತ ನೂನಲ್ಲಿನ ಅಕ್ರಮ ವಲಸಿಗರ ಟೆಂಟ್ ಹಾಗೂ ಕಟ್ಟಡಗಳನ್ನು ಬುಲ್ಡೋಸರ್ ಬಳಸಿ ತೆರವುಗೊಳಿಸುವ ಕಾರ್ಯ ಮುಂದುವರೆದಿದೆ. ಇಂದು ಬೆಳಗ್ಗೆ ಸುಮಾರು 2 ಡಜನ್ ಮೆಡಿಕಲ್ ಸ್ಟೋರ್ಗಳು ಮತ್ತು ಇತರೆ ಅಂಗಡಿಗಳನ್ನು ನೆಲಸಮ ಮಾಡಲಾಗಿದೆ. ನಲ್ಹಾರ್ನ ಶಾಹಿದ್ ಹಸನ್ ಖಾನ್ ಮೆವಾಟಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯ ಮುಖ್ಯ ದ್ವಾರದ ಎದುರಿನ ಸುಮಾರು 2 ಡಜನ್ ಅಂಗಡಿಗಳನ್ನು, ಹೆಚ್ಚಾಗಿ ಮೆಡಿಕಲ್ ಸ್ಟೋರ್ಗಳನ್ನು ಕೆಡವೋಕೆ ಭಾರೀ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಈ ಬುಲ್ಡೋಸರ್ ಕಾರ್ಯಾಚರಣೆ ದಿನವಿಡೀ ಹಲವು ಸ್ಥಳಗಳಲ್ಲಿ ಮುಂದುವರೆದಿತ್ತು. 50 ರಿಂದ 60 ಕಟ್ಟಡಗಳನ್ನು ಇದುವರೆಗೆ ಕೆಡವಲಾಗಿದೆ. ಇದೇ ವೇಳೆ ಬಂಧನಕ್ಕೆ ಹೆದರಿ ಹಲವಾರು ಜನ ಆ ಸ್ಥಳಗಳಿಂದ ಓಡ್ ಹೋಗಿದ್ದಾರೆ ಅಂತ ಕೂಡ ಅಧಿಕಾರಿಗಳು ಹೇಳಿದ್ದಾರೆ. ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಹಿಂಸಾಚಾರ ನಿಲ್ಲುವ ಯಾವ ಲಕ್ಷಣವೂ ಕಾಣಿಸ್ತಾ ಇಲ್ಲ. ಇದೀಗ ಮಣಿಪುರದ ಬಿಷ್ಣುಪುರ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ತಂದೆ ಮಗ ಸೇರಿದಂತೆ 3 ಶಂಕಿತ ಉಗ್ರಗಾಮಿಗಳು ಹತ್ಯೆ ಮಾಡಿದ್ದಾರೆ. ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಿಷ್ಣುಪುರದ ಕ್ವಾಕ್ಟಾದಲ್ಲಿ ನಿನ್ನೆ ರಾತ್ರಿ ಈ 3 ಮಲಗಿದ್ದಾಗ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದ್ದು, ದುಷ್ಕರ್ಮಿಗಳನ್ನು ಚುರ್ಚಂದಾಪುರ್ನವರು ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಲೆಯಾದ 3 ಪರಿಹಾರ ಶಿಬಿರಗಳಲ್ಲಿ ಇರ್ತಾ ಇದ್ರು. ಆದರೆ ಇತ್ತೀಚೆಗೆ ಪರಿಸ್ಥಿತಿ ಸ್ವಲ್ಪ ಶಾಂತವಾಗಿದೆ ಅಂತ ಅಂದ್ಕೊಂಡು ನಿನ್ನೆ ಅಷ್ಟೇ ಕ್ವಾಕ್ಟಾದಲ್ಲಿನ ತಮ್ಮ ಮನೆಗೆ ವಾಪಸ್ ಹೋಗಿದ್ರು. ಆದರೆ ಈ ಘಟನೆಯಾಗಿದೆ. ಹೀಗಾಗಿ ಘಟನೆ ನಂತರ ಮತ್ತೆ ಪರಿಸ್ಥಿತಿ ಬಿಗಡಾಯಿಸಿದ್ದು, ಉದ್ರಿಕ್ತರ ಗುಂಪೊಂದು ಚುರ್ಚಂದಾಪುರದ ಕಡೆಗೆ ಹೋಗೋಕೆ ಪ್ರಯತ್ನ ಪಡ್ತಾ ಇತ್ತು. ಆದರೆ ಭದ್ರತಾ ಸಿಬ್ಬಂದಿ ಅವ್ರನ್ನ ಬ್ಲಾಕ್ ಮಾಡಿದೆ, ತಡೆದಿದೆ ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಅಂದ ಹಾಗೆ ಬೆಟ್ಟಗಳು ಮತ್ತು ಕಣಿವೆಗಳ ನಡುವೆ ಕೇಂದ್ರ ಭದ್ರತಾ ಪಡೆಗಳ ಕಣ್ಗಾವಲಿನ ನಡುವೆನೇ ಬಫರ್ ಝೋನ್ ದಾಟಿಕೊಂಡು ದಾಳಿಕೋರರು ದಾಳಿ ನಡೆಸೋಕೆ ಸಾಧ್ಯ ಆಗಿರೋದು ಆತಂಕ ಕಾರಣ ಆಗಿದೆ. ಹೊಸ ಹಿಂಸಾಚಾರದ ಘಟನೆಗಳಲ್ಲಿ ಕುಕ್ಕಿ ಸಮುದಾಯದ ಹಲವು ಮನೆಗಳನ್ನು ಬೆಂಕಿಯಿಟ್ಟು ಸುಡಲಾಗಿದೆ. ಇದರ ಬೆನ್ನಲ್ಲೇ ಬಿಷ್ಣುಪುರದ ಕ್ವಾಕ್ಟಾ ಪ್ರದೇಶದಲ್ಲಿ ಕುಕ್ಕಿ ಸಮುದಾಯ ಮತ್ತು ಭದ್ರತಾ ಪಡೆಗಳ ಮಧ್ಯೆ ಗುಂಡಿನ ಚಕಮಕಿಯಾಗಿದೆ. ಜೊತೆಗೆ ಕೆಲವರು ಬಫರ್ ಝೋನ್ ದಾಟಿ ಮೈತಿ ಪ್ರದೇಶಕ್ಕೆ ನುಗ್ಗಿ ದಾಳಿ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಗ್ಯಾನ್ವಪಿ ಮಸೀದಿಯಲ್ಲಿ ASI ನಡೆಸ್ತಾ ಇರೋ ಸಮೀಕ್ಷೆಯ ವರದಿ ಹೊರಬಿದ್ದಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಅಂತ AIMIಎಂನ ಮುಖ್ಯಸ್ಥ ಅಸದುದ್ದೀನ್ ಒವೈಸಿ ಹೇಳಿದ್ದಾರೆ. ಡಿಸೆಂಬರ್ 23 ಅಥವಾ ಡಿಸೆಂಬರ್ 6 ಬಾಬರಿ ಮಸೀದಿ ಧ್ವಂಸದಂತಹ ಘಟನೆಗಳು ಮರುಕಳಿಸೋದಿಲ್ಲ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ಕಾಶ್ಮೀರದಲ್ಲಿ ನಮ್ಮ ದೇಶದ ಸೈನಿಕರನ್ನು ಹತ್ಯೆ ಮಾಡಿದ್ದಾರೆ. ಅಂತಹ ದೇಶದೊಂದಿಗೆ ನೀವು ವಿಶ್ವಕಪ್ ಪಂದ್ಯ ಆಡ್ತೀರಾ ಅಂತ ಒವೈಸಿ ಪ್ರಶ್ನೆ ಮಾಡಿದ್ದಾರೆ. ಅಂದಹಾಗೆ ಗ್ಯಾನ್ವಪಿ ಮಸೀದಿ ಸಂಕೀರ್ಣದ ವೈಜ್ಞಾನಿಕ ಸಮೀಕ್ಷೆಯನ್ನು ನಡೆಸೋಕೆ ASIಗೆ ಅನುಮತಿ ಕೊಟ್ಟ ಅಲಹಾಬಾದ್ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಡೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಹಿನ್ನೆಲೆಯಲ್ಲಿ ಭಾರೀ ಭದ್ರತೆಯೊಂದಿಗೆ ASI ಅಧಿಕಾರಿಗಳು ಸರ್ವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಚಿತ್ರದುರ್ಗದ ಕವಾಡಿಗರ ಹಟ್ಟಿಯಲ್ಲಿ ಕಲುಷಿತ ನೀರು ಸೇವಿಸಿ 5 ಪ್ರಾಣವನ್ನು ಕಳ್ಕೊಂಡ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಸ್ವಸ್ಥಗೊಂಡವರ ಸಂಖ್ಯೆ 185ಕ್ಕೆ ಏರಿಕೆಯಾಗಿದೆ. ಅಲ್ಲದೆ ಓರ್ವ ಗರ್ಭಿಣಿಯ ಗರ್ಭಪಾತ ಆಗಿದ್ದು 25 ಜನ ಚಿಕಿತ್ಸೆ ಪಡೆದು ಗುಣಮುಖರಾಗಿದ್ದಾರೆ ಹಾಗೂ 155 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಥಳಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ತಲಾ 10 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಕೊಟ್ಟಿದ್ದಾರೆ. ಇನ್ನು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ 3ನೇ ತಾರೀಕು ಪ್ರಯೋಗಾಲಯದ ವರದಿ ಬಂದಿದ್ದು, ಕಾಲರಾ ಮಾದರಿಯ ಸೂಕ್ಷ್ಮಾಣು ಜೀವಿ ಪತ್ತೆಯಾಗಿದೆ. ಈ ನೀರು ಕುಡಿಯೋಕೆ ಯೋಗ್ಯ ಅಲ್ಲ ಅಂತ ಚಿತ್ರದುರ್ಗ ಜಿಲ್ಲಾ ಸರ್ವೇಕ್ಷಣಾ ಘಟಕ ವರದಿಯಲ್ಲಿ ಉಲ್ಲೇಖ ಮಾಡಿದೆ. ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿಗೆ ಇಂದು ಕಲಬುರಗಿಯಲ್ಲಿ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ. ಪುಟ್ಟ ಗುಡಿಸಲಿನ ಪ್ರತಿಕೃತಿಯ ಲೈಟ್ ಸ್ವಿಚ್ ಆನ್ ಮಾಡೋ ಮೂಲಕ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಇತ್ತ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವರ ವಿರುದ್ಧ ಸ್ವಪಕ್ಷದವರೇ ಅಸಮಾಧಾನ ಹೊರಹಾಕ್ತಿರೋದು ಮುಂದುವರೆದಿದೆ. ಮಾಜಿ ಸಿಎಂ ಧರಂ ಸಿಂಗ್ ಪುತ್ರ ಜೇವರ್ಗಿ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅಸಮಾಧಾನ ಹೊರಹಾಕಿದ್ದಾರೆ. ಇವತ್ತು ನಡೆದ ಗೃಹಜ್ಯೋತಿ ಯೋಜನೆಯ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಿದ್ರು. ಅವಕಾಶ ಕಿತ್ತುಕೊಳ್ಳಬಹುದು, ಆದರೆ ಸಾಮರ್ಥ್ಯ ಮತ್ತು ಜನಪ್ರಿಯತೆಯನ್ನು ಅಲ್ಲ ಅಂತ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ. ಅಂದಹಾಗೆ ಅಜಯ್ ಸಿಂಗ್ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಮಂತ್ರಿಗಿರಿ ಸಿಗಲಿಲ್ಲ ಅಂತ ಮುನಿಸ್ಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಮುಸ್ಲಿಂ ಧರ್ಮದ ವ್ಯಕ್ತಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಕ್ಕೆ ಹಿಂದೂ ಧರ್ಮದ 15 ಗ್ರಾಮ ಪಂಚಾಯತ್ ಸದಸ್ಯರು ಏಕಕಾಲಕ್ಕೆ ರಾಜೀನಾಮೆ ಕೊಟ್ಟಿರುವ ಘಟನೆ ರಾಯಚೂರಿನಲ್ಲಿ ಆಗಿದೆ. ಇತ್ತೀಚೆಗೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಆರ್ಎಚ್ ಕ್ಯಾಂಪ್ 2ನಲ್ಲಿ ಮುಸ್ಲಿಂ ಧರ್ಮದ ಕೆಲ ಕಿಡಿಗೇಡಿಗಳು ಹಿಂದೂ ಧರ್ಮದ ಜನರ ಮೇಲೆ ಹಲ್ಲೆ ಮಾಡಿದರು. ಇದೇ ಕಾರಣಕ್ಕೆ ಇದು ಧರ್ಮದ ಬಣ್ಣವನ್ನು ಪೂರ್ತಿ ಪಡ್ಕೊಂಡ್ಬಿಟ್ಟಿದೆ. ಅಧ್ಯಕ್ಷತೆಯನ್ನು ವಿರೋಧಿಸಿ ಹಿಂದೂ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ವಿಪರೀತವಾಗಿ ಧರ್ಮದ ಆಧಾರದಲ್ಲಿ ಯಾವ ಮಟ್ಟಿಗಿನ ಪಾಲಿಟಿಕ್ಸ್ ನಡೆಯುತ್ತೆ, ಯಾವ ಮಟ್ಟಿಗಿನ ಡಿವಿಷನ್ ನಡೆಯುತ್ತೆ ಸೊಸೈಟಿಯಲ್ಲಿ ಅನ್ನೋದು ಬಹಳ ಕಳವಳದ ವಿಚಾರ. ಮೋದಿ ಸರ್ನೇಮ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಶಿಕ್ಷೆಗೆ ತಡೆಯಾಜ್ಞೆ ಕೊಟ್ಟ ನಂತರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಆರ್ಜೆಡಿ ಮುಖ್ಯಸ್ಥ ಲಾಲು ಯಾದವ್ ಭೇಟಿಯಾಗಿದ್ದಾರೆ. ಈ ವೇಳೆ ರಾಹುಲ್ ಸ್ವತಃ ಲಾಲು ಅವರೇ ತಯಾರಿಸಿದ ಭೋಜನ ಸವಿದಿದ್ದಾರೆ. ಆ ರೀತಿ ಹೇಳ್ತಿದ್ದಾರೆ, ಲಾಲುಗೆ ಅಷ್ಟೆಲ್ಲ ಆರೋಗ್ಯ ಎಲ್ಲ ಭೋಜನ ಎಲ್ಲ ಪ್ರಿಪೇರ್ ಮಾಡ್ತಾ ಕೂರಷ್ಟು, ಬಟ್ ಅವರೇ ನಾನೇ ಮಾಡಿದ್ದು ಅಂತ ಹೇಳಿದ್ದಾರೆ. ಹೌದಾ, ನೀವೇ ಮಾಡಿದ್ದಂತೆ ಇವರು ತಿಂದಿದ್ದಾರೆ. ವಿಪಕ್ಷಗಳ ಒಕ್ಕೂಟ INDIA ರೂಪುಗೊಂಡ ಬಳಿಕ RJD ಸಂಸದೆ ಮೀಸಾ ಭಾರತಿಯವರ ದಿಲ್ಲಿ ನಿವಾಸದಲ್ಲಿ ಈ ಮೀಟಿಂಗ್ ಆಗಿದ್ದು, ಇದರಲ್ಲಿ ಬಿಹಾರ DCM ತೇಜಸ್ವಿ ಯಾದವ್ ಕೂಡ ಪಾಲ್ಗೊಂಡಿದ್ದಾರೆ. ಅಂದರೆ ಲಾಲು ಮಗ. ಇತ್ತ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ನ PM ಫೇಸ್ ಹಾಗೂ ರಾಹುಲ್ ಮಾತ್ರ ಮೋದಿ ಅವರನ್ನ ಫೇಸ್ ಮಾಡೋಕೆ ಏಕೈಕ ಲೀಡರ್ ಅಂತ ರಾಜಸ್ಥಾನ CM ಅಶೋಕ್ ಗೆಹ್ಲೋಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ರಾಹುಲ್ ಅವರೇ ಪ್ರಧಾನಿಯಾಗಬೇಕು ಅನ್ನೋ ಇಚ್ಛೆ ಇದೆ, ಆದರೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಗೆಹ್ಲೋಟ್ ಹೇಳಿದ್ದಾರೆ. ಇತ್ತ ರಾಹುಲ್ ಅವರ ಶಿಕ್ಷೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದ ಬೆನ್ನಲ್ಲೇ ರಾಹುಲ್ರ ಲೋಕಸಭಾ ಸಂಸದ ಸ್ಥಾನವನ್ನು ಪುನಃ ಕೊಡಿ ಅಂತ ಕೋರಿ ಈಗ ಲೋಕಸಭಾ ಕಾರ್ಯದರ್ಶಿಗೆ ಮನವಿ ಸಲ್ಲಿಸಲಾಗಿದೆ. ಪ್ರತಿಪಕ್ಷಗಳ INDIA ಒಕ್ಕೂಟವನ್ನು ಈಸ್ಟ್ ಇಂಡಿಯಾ ಕಂಪನಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳಿಗೆಲ್ಲ ಹೋಲಿಕೆ ಮಾಡಿದ ಪ್ರಧಾನಿ ಮೋದಿ ಮತ್ತೆ ಟೀಕಿಸಿದ್ದಾರೆ. ಬಿಹಾರದ NDA ಮೈತ್ರಿಕೂಟದ ಪಕ್ಷದ ನಾಯಕರೊಂದಿಗೆ ಚರ್ಚೆ ಮಾಡಿದ ಮೋದಿ, ಪ್ರತಿಪಕ್ಷಗಳ ಮೈತ್ರಿಯನ್ನು INDIA ಅನ್ನೋ ಹೆಸರಿಂದ ಕರಿಬೇಡಿ, ಇಂಡಿಯಾ ಅಂತ ಕರಿಬೇಡಿ, ಘಮಂಡಿಯಾ ಅಂತ ಕರೀರಿ, ಅಂದರೆ ದುರಹಂಕಾರಿಗಳು ಅಂತ ಕರೀರಿ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರತಿಪಕ್ಷಗಳು ತಮ್ಮ ಒಕ್ಕೂಟದ ಹೆಸರನ್ನು ಇಂಡಿಯಾ ಅಂತ ಕರ್ಕೊಳ್ಳುತ್ತಿರೋದು ದೇಶ ಪ್ರೇಮದಿಂದ ಅಲ್ಲ, ಈ ಒಕ್ಕೂಟ ದೇಶ ದೋಚುವ ದುರುದ್ದೇಶ ಹೊಂದಿದೆ ಅಂತ ಮೋದಿ ವಾಗ್ದಾಳಿ ಮಾಡಿದ್ದಾರೆ. ಇತ್ತ ಮೋದಿ ಘಮಂಡಿಯಾ ಅಂತ ಹೇಳಿರೋದಕ್ಕೆ ಕಾಂಗ್ರೆಸ್ ಸೇರಿ ವಿಪಕ್ಷಗಳು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿವೆ. ಮತ್ತೊಂದು ಕಡೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDAಯನ್ನು ಸೋಲಿಸೋಕೆ ರಣತಂತ್ರ ರೂಪಿಸುತ್ತಿರುವ ವಿಪಕ್ಷಗಳ ಒಕ್ಕೂಟ INDIA ತಮ್ಮ ಮುಂದಿನ ಮೀಟಿಂಗನ್ನು ಮಹಾರಾಷ್ಟ್ರದಲ್ಲಿ ನಡೆಸ್ತಾರೆ ಅಂತ ಗೊತ್ತಾಗಿದೆ. ಆಗಸ್ಟ್ 31 ಹಾಗೂ ಸೆಪ್ಟೆಂಬರ್ 1ನೇ ತಾರೀಕು ಮುಂಬೈನಲ್ಲಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಗೊತ್ತಾಗಿದೆ. ಕೇಂದ್ರ ಸರ್ಕಾರ ಹಿಂದಿಯೇತರ ರಾಜ್ಯಗಳ ಮೇಲೆ ಬಲವಂತವಾಗಿ ಹಿಂದಿ ಹೇರಿಕೆ ಮಾಡುತ್ತಿರುವುದು ಹೊಸ ವಿಚಾರ ಅಲ್ಲ. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ವಿಚಾರವನ್ನು ಮತ್ತೆ ಕೆದಕೋ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ವಿರೋಧ ಇಲ್ಲದೆ ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಒಪ್ಕೋಬೇಕು ಅಂತ ಹೇಳಿದ್ದಾರೆ. ರಾಷ್ಟ್ರೀಯ ಭಾಷೆಯಾಗಿ ಒಪ್ಕೊಳ್ಳಿ ಅಂತ ಹೇಳಿಲ್ಲ, ಅಧಿಕೃತ ಭಾಷೆಯಾಗಿ ಒಪ್ಕೋಬೇಕು ಅಂತ. ಸಂಸತ್ನ ಅಧಿಕೃತ ಭಾಷೆಗಳ ಸಮಿತಿಯ 38ನೇ ಸಭೆಯಲ್ಲಿ ಮಾತನಾಡಿರುವ ಅಮಿತ್ ಶಾ, ಸಂವಿಧಾನದ ಅಧಿಕೃತ ಭಾಷೆಗಳಲ್ಲಿ ಇಂಗ್ಲಿಷ್ ಜೊತೆಯಲ್ಲಿ ಹಿಂದಿಯೂ ಇದೆ ಅನ್ನೋದನ್ನು ಮೈಂಡಲ್ಲಿಟ್ಕೋಬೇಕು, ಗಮನದಲ್ಲಿಟ್ಕೋಬೇಕು. ಹಿಂದಿ ಯಾವುದೇ ಸ್ಥಳೀಯ ಭಾಷೆಯೊಂದಿಗೆ ಸ್ಪರ್ಧೆ ಮಾಡ್ತಾ ಇಲ್ಲ, ಆದರೆ ನಾವು ಎಲ್ಲ ಭಾರತೀಯ ಭಾಷೆಗಳನ್ನು ಪ್ರಮೋಟ್ ಮಾಡೋ ಮೂಲಕ ದೇಶವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ದೇಶದಲ್ಲಿ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇರ್ಬೋದು, ಆದರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಸುಪ್ರೀಂ ಕೋರ್ಟ್ನ ಜಡ್ಜ್ ಒಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿ ಸಂಭವಿಸಿದ ಅಪಘಾತ ಪ್ರಕರಣದ ವಿಚಾರಣೆ ಉತ್ತರ ಪ್ರದೇಶದ ಫರೂಖಾಬಾದ್ ಮೋಟಾರು ವಾಹನ ನ್ಯಾಯಾಧೀಕರಣದಲ್ಲಿ ನಡೀತಾ ಇತ್ತು. ಇದನ್ನು ಪ್ರಶ್ನಿಸಿ ಹಿಂದಿ ಸಮಸ್ಯೆಯ ಕಾರಣ ಪ್ರಕರಣವನ್ನು ಬಂಗಾಳಕ್ಕೆ ವರ್ಗಾಯಿಸಬೇಕು ಅಂತ ಆರೋಪಿ ಅರ್ಜಿಯನ್ನು ಸಲ್ಲಿಸಿದರು. ಆಗ ಅರ್ಜಿ ರಿಜೆಕ್ಟ್ ಮಾಡಿದ ಜಸ್ಟಿಸ್ ದೀಪಂಕರ್ ದತ್ತ, ಹಿಂದಿ ರಾಷ್ಟ್ರ ಭಾಷೆ, ಹೀಗಾಗಿ ಅದರಲ್ಲಿ ವಿಚಾರಣೆ ನಡೆದರೆ ಅಡ್ಡಿ ಏನಿಲ್ಲ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿಗಳ ಈ ಹೇಳಿಕೆ ವಿವಾದ ಕಾರಣ ಆಗಿದೆ. ಯಾಕಂದರೆ ಸಂವಿಧಾನದ ಯಾವುದೇ ವಿಧಿಯಲ್ಲೂ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಅಂತ ಹೇಳಿಲ್ಲ. ಇವರೆಲ್ಲಿಂದ ಹುಡ್ಕೊಂಬಂದ್ರೋ ಗೊತ್ತಿಲ್ಲ. ಸಂವಿಧಾನದ 370ನೇ ವಿಧಿ ರದ್ದಾದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಭಾರಿ ಬದಲಾವಣೆಯಾಗಿದೆ. ಜನಸಾಮಾನ್ಯರು ತಮ್ಮಿಷ್ಟದಂತೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 370ನೇ ವಿಧಿ ರದ್ದತಿಯ 4ನೇ ವಾರ್ಷಿಕೋತ್ಸವ ವೇಳೆ ಮಾತನಾಡಿದ್ದಾರೆ. ಕಾಶ್ಮೀರದ ಯುವಕರು ಈಗ ರಾತ್ರಿ ವೇಳೆ ಧೈರ್ಯವಾಗಿ ಹೊರಗೆ ಓಡಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ PDP ನಾಯಕಿ ಮೆಹಬೂಬಾ ಮುಫ್ತಿ, ನನ್ನನ್ನು ಇನ್ನೂ ಕೂಡ ಗೃಹ ಬಂಧನದಲ್ಲಿ ಇಡಲಾಗಿದೆ, ಹೋರಾಟ ಮಾಡೋದನ್ನು ನಮ್ಮ ಪಕ್ಷ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕೇಂದ್ರ ಸರ್ಕಾರ 2019 ಆಗಸ್ಟ್ 5ನೇ ತಾರೀಕು ಸಂವಿಧಾನದ 370ನೇ ವಿಧಿಯನ್ನು ರದ್ದು ಮಾಡಿ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಅನ್ನು 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಡಿವೈಡ್ ಮಾಡಿತ್ತು. ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಸೇನೆ ಹಾಗೂ ಉಗ್ರಗಾಮಿಗಳ ನಡುವೆ ಗುಂಡಿನ ಚಕಮಕಿಯಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಹಾಲನ್ ಅರಣ್ಯ ಪ್ರದೇಶದಲ್ಲಿ ಅಡಗಿದ್ದಾರೆ ಅನ್ನೋ ಖಚಿತ ಮಾಹಿತಿ ಮೇರೆಗೆ ಸೇನೆ ಹಾಗೂ ಪೊಲೀಸರು ಎನ್ಕೌಂಟರ್ ಆರಂಭ ಮಾಡಿದ್ರು. ಈ ವೇಳೆ ನಡೆದ ಗುಂಡಿನ ದಾಳಿಯಲ್ಲಿ 3 ಯೋಧರು ಹುತಾತ್ಮರಾಗಿದ್ದಾರೆ. ಜೊತೆಗೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮುಂದುವರಿತಾ ಇದೆ ಅಂತ ಸೇನೆ ಹೇಳಿದ್ದಾರೆ. ಹಾಗಾದರೆ ಉಗ್ರರ ಹತ್ರ ಅಷ್ಟೊಂದು ಅಡ್ವಾನ್ಸ್ ಶಸ್ತ್ರಾಸ್ತ್ರ ಇದೆಯಾ ಅಥವಾ ಅಷ್ಟೊಂದು ಸಾಮರ್ಥ್ಯ ಇದೆಯಾ? ನಮ್ಮ ಯೋಧರಿಗೆ ಹಾಗಾದರೆ ನಾವು ಕೊಡ್ತಿರೋ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಆಗಿರ್ಬೋದು, ಶಸ್ತ್ರಾಸ್ತ್ರ ಆಗಿರ್ಬೋದು, ಅಷ್ಟೊಂದು ಕ್ವಾಲಿಟಿ ಇಲ್ವಾ ಹಾಗಾದರೆ? ಅಥವಾ ಅವರನ್ನು ಮೀರಿಸೋ ಮಟ್ಟಿಗೆ ಇಲ್ವಾ ಅನ್ನೋ ಆತಂಕ ಅಥವಾ ಬೇಜಾರಾಗತ್ತೆ. ಪ್ರತಿ ಸಲ ನಮ್ಮ ಯೋಧರ ಪ್ರಾಣ ಹೋಗ್ತಾ ಇರುತ್ತೆ. ಎಷ್ಟೋ ಸಲ ಅವರಲ್ಲಿ ಒಬ್ಬರು ಸತ್ತೋಗಿರ್ತಾರೆ ಉಗ್ರರು, ಅಥವಾ ಒಂದಿಬ್ಬರಿಗೆ ಗಾಯ ಆಗಿರುತ್ತೆ, ಅಥವಾ ತಪ್ಪಿಸ್ಕೊಂಡು ಹೋಗಿರ್ತಾರೆ, ಹೊತ್ತು ಒಬ್ಬರು ಸಿಕ್ಕಿರೋದಿಲ್ಲ. ನಮ್ಮಲ್ಲಿ ಮಾತ್ರ ಜಾಸ್ತಿ ಕ್ಯಾಶುಯಾಲಿಟೀಸ್ ಆಗಿರುತ್ತೆ. ಇದು ಬಹಳ ಕಳವಳದ ವಿಚಾರ. ಇದು ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಕುಮಾರ್ ಭಲ್ಲಾ ಅವರ ಸೇವಾವಧಿಯನ್ನು 2024 ಆಗಸ್ಟ್ 22ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ ಅಂತ ಕೇಂದ್ರದ ಸಿಬ್ಬಂದಿ ಸಚಿವಾಲಯ ಹೇಳಿದೆ. ಅಜಯ್ ಭಲ್ಲಾ ಅವರಿಗೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನವೆಂಬರ್ 2020 ರಿಟೈರ್ ಆಗಬೇಕಾಗಿತ್ತು. ಆದರೆ 2020 ಈವರೆಗೂ 3 ಸಲ ಸೇವಾ ಅವಧಿಯನ್ನು ವಿಸ್ತರಿಸಲಾಗಿದ್ದು, ಇದೀಗ 4ನೇ ಎಕ್ಸ್ಟೆನ್ಷನ್ ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರಾಖಂಡ್ CM ಯೋಗಿ ಆದಿತ್ಯನಾಥ್ ಅವರ ಸಹೋದರಿಯರು, ಅಂದರೆ UP CMರ ಸಹೋದರಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಹೋದರಿ, ಉತ್ತರಾಖಂಡ್ನ ದೇವಸ್ಥಾನವೊಂದರಲ್ಲಿ ಭೇಟಿಯಾಗಿಬಿಟ್ಟಿದ್ದಾರೆ. PM ಹಾಗೂ UP CM ಅವರ ಸಿಸ್ಟರ್ಸ್ ಭೇಟಿಯಾದ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಶೇರ್ ಆಯಿತು. ಇವತ್ತು ತೋಷ್ಖಾನ ಭ್ರಷ್ಟಾಚಾರ ಪ್ರಕರಣದಲ್ಲಿ ಪಾಕಿಸ್ತಾನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರಿಗೆ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿ ಕೋರ್ಟ್ ತೀರ್ಪು ಕೊಡ್ತಾ ಇದ್ದ ಹಾಗೆ ಇಮ್ರಾನ್ ಅವರನ್ನ ಲಾಹೋರ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಕೋರ್ಟ್ ಆದೇಶದ ಸ್ವಲ್ಪ ಸಮಯದ ನಂತರ ಬಿಗಿ ಭದ್ರತೆ ನಡುವೆ ಇಮ್ರಾನ್ ಖಾನ್ ಅವರನ್ನ ಬಂಧಿಸಿದ್ದು, ಅಲ್ಲಿಂದ ಅವ್ರನ್ನ ಕೋರ್ಟ್ ಲಖ್ಪತ್ಗೆ, ಆ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಏಳ್ದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.